ಈ ಬಿಜೆಪಿ ಸರ್ಕಾರ ಇವತ್ತು ಬೋರ್ಡ್ ಹಾಕೊಳ್ಳಿ 50 ದಿನದ ಮೇಲೆ ಬಿಜೆಪಿ ಸರ್ಕಾರ ಇರುವುದಿಲ್ಲ 50 ದಿನದ ಮೇಲೆ ನಮ್ಮ ಎಲ್ಲ 2 ದಿನಗಳ ಕಾಲ ನಾವೆಲ್ಲ ಮೂರು ಸತಿ ಸರ್ವೆ ಮಾಡ್ಸಿದೀವಿ 160 ಸೀಟ್ ವರೆಗೂ ಜನರ ಬೆಂಬಲ ಕಾಣ್ತಾ ಇದೆ ಆರೆ ಪಕ್ಕ 136 ಸೀಟ್ ಗೆದ್ದ ಪಕ್ಕ 136 ಸೀಟ್ ನಮಗೆ ಎಲ್ಲಾ ತರದ ಗೆಲ್ಲಂತ ಒಂದು ವಿಶ್ವಾಸ ನಮಗೆ ಮೂಡ್ತಾ ಇದೆ ಸೋ ಒಟ್ಟಾರೆ ನಿನ್ನೆ ಸುದೀರ್ಘ ಚರ್ಚೆ ಆಯ್ತು ಏನರ ಅಂತಿಮ ಸ್ವರೂಪ ಸಿಕ್ತ ಅದಕ್ಕೆ ನೋಡಿ ಈಗ ಏನೆಲ್ಲ ಬಾಳ ಬಾಣವ ಬಿರ್ಸುಗಳೆಲ್ಲ ಬಂದ್ಬಿಡ್ತವೆ ಅಂತ ಎಲ್ಲ ಬಾಳ ನಿರೀಕ್ಷೆ ಮಾಡಿದ್ರು ಒಂದು ಸಣ್ಣ ಮಾತು ಇದೆ ಎಲ್ಲರ ಅಭಿಪ್ರಾಯ ಪಡೆದುಕೊಂಡು ಒಗ್ಗಟ್ಟಿನಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಒಂದು ಅವರ ಅಭಿಪ್ರಾಯಗಳನ್ನು ಪಡೆದು ಇದನ್ನ ಸ್ಕ್ರೀನಿಂಗ್ ಕಮಿಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಸ್ಕ್ರೀನಿಂಗ್ ಕಮಿಟಿ ಆದ್ಮೇಲೆ ಎಸಿಸಿ ಅಧ್ಯಕ್ಷರ ಮುಖಂಡತ್ವದಲ್ಲಿ ಒಂದು ಎಲೆಕ್ಷನ್ ಕಮಿಟಿ ಇದೆ ಅವರು ತೀರ್ಮಾನವನ್ನು ಮಾಡ್ತಾರೆ।